ನಮಸ್ಕಾರ, ಯು ಟಿವಿ ಕನ್ನಡಕ್ಕೆ ಸ್ವಾಗತ. ವೇಣು ಮಾಧವ್ ಭಾರತೀಯ ಚಲನಚಿತ್ರ ನಟ, ಟೆಲಿವಿಷನ್ ನಿರೂಪಕ, ಮಿಮಿಕ್ರಿ ಆರ್ಟಿಸ್ಟ್ ಮತ್ತು ಹಾಸ್ಯ ನಟ ಆಗಿದ್ದು ತೆಲುಗು ಚಿತ್ರರಂಗದಲ್ಲಿ ಮುಖ್ಯವಾಗಿ ಕೆಲಸ ಮಾಡಿದ್ದಾರೆ ಮತ್ತು ಕೆಲವು ತಮಿಳ್ ಮತ್ತು ಕನ್ನಡ ಚಿತ್ರಗಳಲ್ಲಿನೂ. ಅವರು ತೆಲುಗು ಚಿತ್ರರಂಗದ ಅತ್ಯುತ್ತಮ ಹಾಸ್ಯ ನಟರಲ್ಲಿ ಒಬ್ಬರಾಗಿದ್ದರು. 600ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಅವರ ವೃತ್ತಿ ಜೀವನ ಸೇರಿದಂತೆ ಪ್ರಭಾವಶಾಲಿ ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಮತ್ತು ಸ್ಥಳೀಯ ಉಪಭಾಷೆಗಳನ್ನು ಅನುಸರಿಸುವುದು. ಅವರು 1997ರಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ನಟಿಸಿರುವಂತಹ ಮಾಸ್ಟರ್ ಹಾಗೂ 1998ರಲ್ಲಿ ತೊಲಿಪ್ರೇಮ ಚಿತ್ರಗಳಲ್ಲಿ ಕೃತಿಗಳೊಂದಿಗೆ ಅದ್ಭುತ ಸಿನಿಮಾವನ್ನು ಪಡೆದರು. 2006ರಲ್ಲಿ ಅವರು ಅತ್ಯುತ್ತಮ ಪುರುಷ ಹಾಸ್ಯ ನಟ ಎಂದು ನಂದಿ ಪ್ರಶಸ್ತಿಯನ್ನು ಗೆದ್ದರು. ಅತ್ಯುತ್ತಮ ಹಾಸ್ಯ ನಟ ವಿ ವಿನಾಯಕ್ ರೊಮ್ಯಾಂಟಿಕ್ ಚಿತ್ರ ದಿಲ್ ಅದರಲ್ಲಿ ಹಾಸ್ಯ ನಟನಾಗಿ ಮುಂದುವರಿದರು. 2003ರಲ್ಲಿ ಅವರು ಮಾಡಿದ ಕೆಲಸಕ್ಕಾಗಿ ಅವರು 2 ಸಿನಿಮಾ ಪ್ರಶಸ್ತಿಗಳನ್ನು ಪಡೆದರು. 2004ರಲ್ಲಿ SS ರಾಜಮೌಳಿಯವರ ಡೈರೆಕ್ಷನ್ನಲ್ಲಿ ಬಂದಿರುವಂತಹ ಕ್ರೀಡಾ ಚಿತ್ರ ಸೈ, ಇದರಲ್ಲಿನೂ ಸೈ ಅನಿಸಿಕೊಂಡ ಹಾಸ್ಯ ನಟ. ಇವರು ಮೂತ್ರಪಿಂಡದ ತೊಂದರೆಗಳಿಂದ ಸೆಪ್ಟೆಂಬರ್ 25, 2019ರಂದು ನಿಧನರಾದರು. ಆತ್ಮಕ್ಕೆ ಶಾಂತಿ ಸಿಗಲು ಎಂದು ಕೋರೋಣ ನಮ್ಮ ಯು ಟಿವಿ ಕನ್ನಡ. ಕನ್ನಡಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.